ಸ್ಟೂಡೆಂಟ್ಸ್ ಎಂ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ ನ್ಯೂ ಕ್ರೆಡಿಟ್ ಪಾಲಿಸಿ ಮೇಲೆ ಒಂದು ಪ್ರಾಬ್ಲಮ್ ಇತ್ತು. ನ್ಯೂ ಕ್ರೆಡಿಟ್ ಪಾಲಿಸಿ ಮೇಲೆ ಇದು 2019 ಅಲ್ಲಿ ಕೇಳಿದ್ದಾರೆ, 2022 ನಲ್ಲೂ ಕೇಳಿದ್ದಾರೆ. ಅದು ಎಷ್ಟು ಮಾರ್ಕ್ಸ್ ಗೆ ಅಂತ ಹೇಳಿದ್ರೆ 5 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಸೊ 5 ಮಾರ್ಕ್ಸ್ ಗೆ ಈ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡೋದು ಫಸ್ಟ್ ಕ್ವಶನ್ ಓದ್ಬಿಡೋಣ ನೋಡಿ. The following are the details regarding the operations of the firm during a period 12 months. Sales 12 lakhs, selling price per unit 10 rupees, variable cost per unit 7 rupees, total cost per unit is 9 rupees, credit period allowed to customer is 1 month. The firm is considering a proposal for more liberal credit by increasing average collection period from 1 month to 2 months. ಅಂದ್ರೆ ಕ್ರೆಡಿಟ್ ಪೀರಿಯಡ್ ಒನ್ ಮಂತ್ ಇಂದ ಏನ್ ಮಾಡ್ತಾ ಇದ್ದಾರೆ, ಟೂ ಮಂತ್ಸ್ ಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ದಿಸ್ ರಿಲ್ಯಾಕ್ಸೇಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಸೇಲ್ಸ್ ಬೈ 25%. ಸೇಲ್ಸ್ ಎಷ್ಟು ಜಾಸ್ತಿ ಆಗುತ್ತೆ, 25% ಜಾಸ್ತಿ ಆಗುತ್ತೆ. ಯು ಆರ್ ರಿಕ್ವೈರ್ಡ್ ಟು ಅಡ್ವೈಸ್ ದ ಫರ್ಮ್ ರಿಗಾರ್ಡಿಂಗ್ ಅಡಾಪ್ಟಿಂಗ್ ದ ನ್ಯೂ ಕ್ರೆಡಿಟ್ ಪಾಲಿಸಿ ಪ್ರೊಸ್ಯೂಮಿಂಗ್ ದಟ್ ದ ಫರ್ಮ್ಸ್ ರಿಕ್ವೈರ್ಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ 25% ಅಂತ ಹೇಳ್ತಾರೆ. ಕರೆಕ್ಟ್ ಇದೆಯಾ ಇದು ಕ್ವಶನ್ ಇದೆಯಾ ಇದು ನಿನ್ನ ಹತ್ರ? ಇಲ್ಲ ಸರ್. ಓಕೆ, ಹಾಗಾದ್ರೆ ಈ ಪ್ರಾಬ್ಲಮ್ ನ ನಾವು ಯಾವ ರೀತಿ ಸಾಲ್ವ್ ಮಾಡ್ತಕ್ಕಂಥದ್ದು? ಸಿ, ಇದನ್ನ ಅಪ್ರೈಸಲ್ ಆಫ್ ಕ್ರೆಡಿಟ್ ಪಾಲಿಸಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಅಪ್ರೈಸಲ್ ಆಫ್ ಕ್ರೆಡಿಟ್ ಪಾಲಿಸಿ. ಸಿ, ಈಗ ನಾವು ಅಪ್ರೈಸಲ್ ಆಫ್ ಕ್ರೆಡಿಟ್ ಪಾಲಿಸಿನ ಯಾವ ರೀತಿ ಮಾಡೋದು, ಅಪ್ರೈಸ್ ಮಾಡೋದು ಅಂದ್ರೆ ಏನು, ಚೆಕ್ ಮಾಡುವಂತದ್ದು ಯಾವ್ ಕರೆಕ್ಟ್ ಆಗಿದೆ ಅಂತ ಹೇಳಿ. ಇದನ್ನ ಮಾಡಬೇಕಾದ್ರೆ ನಾವು 4 ಕಾಲಮ್ಸ್ ಆಗಿ ಹಾಕೋಣ. ಫಸ್ಟ್ ಪರ್ಟಿಕ್ಯುಲರ್ಸ್, ಈಗ ಪ್ರೆಸೆಂಟ್ ಸಿಚುಯೇಷನ್ ಏನು, ಮತ್ತೆ ಪ್ರಪೋಸ್ಡ್ ಸಿಚುಯೇಷನ್ ಏನು, ಮತ್ತೆ ಎಷ್ಟು ಜಾಸ್ತಿ ಆಗಿದೆ ಇನ್ಕ್ರಿಮೆಂಟ್, ಇನ್ಕ್ರಿಮೆಂಟ್ ಇನ್ಕ್ರಿಮೆಂಟ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ. ಈಗ ಸೇ ಫಾರ್ ಎಕ್ಸಾಂಪಲ್, ಕ್ರೆಡಿಟ್ ಪೀರಿಯಡ್, ಇದನ್ನ ಆವರೇಜ್ ಕ್ರೆಡಿಟ್ ಪೀರಿಯಡ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಅಲ್ಲಿ ಎಷ್ಟು ಮಂತ್ ಕೊಡ್ತಾ ಇದಾರೆ, 1 ಮಂತ್ ಕೊಡ್ತಾ ಇದಾರೆ. ಪ್ರಪೋಸ್ಡ್ ಅಲ್ಲಿ ಎಷ್ಟು ಅಂತ ಹೇಳ್ತಾ ಇದ್ದಾನೆ, 2 ಮಂತ್ಸ್ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಇನ್ಕ್ರಿಮೆಂಟ್ ಆಗಿದೆ, 1 ಮಂತ್ ಆಗಿದೆ, 1 ಮಂತ್ ಇನ್ಕ್ರಿಮೆಂಟ್ ಆಗಿದೆ. ನೆಕ್ಸ್ಟ್ ಸೇಲ್ಸ್ ಯೂನಿಟ್ಸ್ ಅಲ್ಲಿ ನೋಡಿ, ಟೋಟಲ್ ನಮ್ಗೆ 12 ಲ್ಯಾಕ್ ರುಪೀಸ್ ಆಫ್ ಸೇಲ್ಸ್ ಅಂತ ಹೇಳಿದ್ದಾನೆ. ಒಂದು ಯೂನಿಟ್ ನ 10 ರೂಪಾಯಿಗೆ ಸೇಲ್ ಮಾಡಿದ್ರೆ 1,20,000 ಆಗುತ್ತೆ ಯೂನಿಟ್ಸ್ ಆಗುತ್ತೆ. ಕರೆಕ್ಟಾ? ಇದು ಯೂನಿಟ್ಸ್ ನೋಡಿ, 1,20,000 ಯೂನಿಟ್ಸ್. ಸಪೋಸ್ ನೀವೇನಾದ್ರೂ ಕ್ರೆಡಿಟ್ ಪೀರಿಯಡ್ 2 ತಿಂಗಳು ಮಾಡಿದ್ರೆ, 1 ಮಂತ್ ಬದಲು 2 ಮಂತ್ಸ್ ಕ್ರೆಡಿಟ್ ಪೀರಿಯಡ್, ಅಂದ್ರೆ ಕ್ರೆಡಿಟ್ ಪಾಲಿಸಿನ ನಿಮ್ಮ ಕಸ್ಟಮರ್ಸ್ಗೆ 1 ಮಂತ್ ಅದಪ್ಪ ನಿಮ್ಗೆ 2 ಮಂತ್ ಆದ್ಮೇಲೆ ದುಡ್ಡು ಕೊಡು ಅಂತ ಹೇಳಿ 2 ಮಂತ್ಸ್ ಏನಾದ್ರೂ ನಾವು ಕೊಟ್ರೆ ಸೇಲ್ಸ್ 25% ಜಾಸ್ತಿ ಆಗುತ್ತೆ. 25% ಅಂದ್ರೆ ಎಷ್ಟಾಗುತ್ತೆ, 30,000 ಆಗುತ್ತೆ. ಅಲ್ಲಿಗೆ ಟೋಟಲ್ 1,50,000 ಯೂನಿಟ್ಸ್ ಆಯ್ತು. ಇದರಲ್ಲಿ ಇನ್ಕ್ರಿಮೆಂಟ್ ಎಷ್ಟಾಯ್ತು ಅಂದ್ರೆ 30,000 ಯೂನಿಟ್ಸ್ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ರುಪೀಸ್ 10 ಪ್ರಕಾರ ಟೋಟಲ್ ಸೇಲ್ಸ್, ಟೋಟಲ್ ಸೇಲ್ಸ್ ಎಷ್ಟಾಯ್ತಪ್ಪ ಅಂದ್ರೆ 12 ಲ್ಯಾಕ್ಸ್ ಆಯ್ತು. 10 ಇಂಟು 15, 1,50,000 ಅಂದ್ರೆ 15 ಲ್ಯಾಕ್ಸ್ ಆಯ್ತು. ಅಲ್ಲಿಗೆ ಸೇಲ್ಸ್ ಅಲ್ಲಿ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ, 3 ಲ್ಯಾಕ್ ರುಪೀಸ್ ಇನ್ಕ್ರಿಮೆಂಟ್ ಆಗಿದೆ. ಕರೆಕ್ಟಾ? ನೆಕ್ಸ್ಟ್ ಟೋಟಲ್ ಕಾಸ್ಟ್ ನೋಡೋಣ. ನಮಗೆ ವೇರಿಯಬಲ್ ಕಾಸ್ಟ್ ಬೇಡ. ಇಲ್ಲಿ ವೇರಿಯಬಲ್ ಕಾಸ್ಟ್ ಸುಮ್ನೆ ವೇಸ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಟೋಟಲ್ ಕಾಸ್ಟ್ ಬಂದು 7 ರುಪೀಸ್ ಪರ್ ಯೂನಿಟ್ ಅಂತ ಹೇಳ್ತಾ ಇದ್ದಾರೆ. 7 ರುಪೀಸ್ ಪರ್ ಯೂನಿಟ್ ಅಂದ್ರೆ 1,20,000 × 7 ರುಪೀಸ್ ಪರ್ ಯೂನಿಟ್ ಅಂದ್ರೆ 10,80,000 ರುಪೀಸ್ ಆಗುತ್ತೆ. 7 × 15 ಲ್ಯಾಕ್ಸ್ ಅಂತ ಹೇಳಿದ್ರೆ 1,90,000 ರುಪೀಸ್ ಆಗುತ್ತೆ. 1,20,000 × 7 ಅಲ್ಲ ಸರ್? ಯಾ, 1,50,000 × 7. 1,20,000 × 7 9 rupees. ಟೋಟಲ್ ಕಾಸ್ಟ್ 9 rupees ಪರ್ ಯೂನಿಟ್. 10,80,000. 9 × 1,50,000 = 1,90,000. ಅಲ್ಲಿಗೆ ಎಷ್ಟು ಇನ್ಕ್ರಿಮೆಂಟ್ ಆಗ್ತಾ ಇದೆಯಪ್ಪ ಅಂದ್ರೆ 1,90,000 − 10,80,000 ಅಂದ್ರೆ
2,10,000 ರೂಪೀಸ್ ಜಾಸ್ತಿ ಆಗ್ತಾ ಇದೆ ಕರೆಕ್ಟ್ ಟೋಟಲ್ ಕಾಸ್ಟ್ ಈಗ ಸೇಲ್ಸ್ ಅಲ್ಲಿ ಟೋಟಲ್ ಕಾಸ್ಟ್ ಹೋದ್ರೆ ಅಲ್ಲಿಗೆ ಪ್ರಾಫಿಟ್ ಎಷ್ಟು ಬರ್ತಾ ಇದೆಪ್ಪ ಇವೆರಡು ಪ್ರಾಫಿಟ್ ಇಲ್ಲಿ 1,20,000 ಬರ್ತಾ ಇದೆ ಇಲ್ಲಿ 2,10,000 ಬರ್ತಾ ಇದೆ ಅಲ್ಲಿಗೆ ಎಷ್ಟು ಇಂಕ್ರಿಮೆಂಟ್ ಆಯ್ತು 90,000 ರೂಪಾಯಿ ಇಂಕ್ರಿಮೆಂಟ್ ಆಯ್ತು ಎಷ್ಟಾಯ್ತು 90,000 ರೂಪಾಯಿ ಇಂಕ್ರಿಮೆಂಟ್ ಆಯ್ತು ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಇನ್ ರಿಸೀವಬಲ್ಸ್ ಏನಿದು ಇನ್ವೆಸ್ಟ್ಮೆಂಟ್ ಇನ್ ರಿಸೀವಬಲ್ಸ್ ಇದು ಕ್ಲೋಸ್ ಮಾಡ್ಬಿಡಿ ಅಲ್ಲಿಗೆ ಪ್ರಾಫಿಟ್ ನಮಗೆ 90,000 ರೂಪಾಯಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ 2 ಮಂತ್ಸ್ ಕ್ರೆಡಿಟ್ ಪೀರಿಯಡ್ ಕೊಟ್ರೆ ನಮಗೆ ಪ್ರಾಫಿಟ್ 90,000 ರೂಪಾಯಿ ಜಾಸ್ತಿ ಆಗುತ್ತೆ ಕರೆಕ್ಟಾ ಇನ್ಕ್ರಿಮೆಂಟಲ್ ಇನ್ವೆಸ್ಟ್ಮೆಂಟ್ ಇನ್ ರಿಸೀವಬಲ್ಸ್ ಅಂದ್ರೆ ಈಗ ಟೋಟಲ್ 10,80,000 ರೂಪೀಸ್ ನೀನು ಅಸಲಾಗಿ ಪ್ರೊಡಕ್ಷನ್ ಮಾಡಿರ್ತೀಯ 1 ಮಂತ್ ಕ್ರೆಡಿಟ್ ಕೊಟ್ರೆ ಅಲ್ಲಿಗೆ 1 ಮಂತ್ ಕ್ರೆಡಿಟ್ ಅಂತ ಹೇಳಿದ್ರೆ ಬಿಗಿನಿಂಗ್ ಆಫ್ ದ ಮಂತ್ ಅಂತ ಕೊಟ್ರೆ 12 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ದುಡ್ಡು ಬರುತ್ತೆ ನಿಮಗೆ ಅಲ್ಲಿಗೆ ಎಷ್ಟು ಬರುತ್ತೆ 90,000 ರೂಪೀಸ್ ಒಂದು ವರ್ಷಕ್ಕೆ ದುಡ್ಡು ಬರುತ್ತೆ ತಿಂಗಳ ತಿಂಗಳಿಗೆ ಇಲ್ಲಿ ಎಷ್ಟು ತಿಂಗಳು ಕೊಡ್ತಾ ಇದೀಯಾ 12,90,000 ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ 6 ಮಾಡ ಡಿವೈಡೆಡ್ ಬೈ 6 2,15,000 ಆಯ್ತು ಕರೆಕ್ಟಾ ಎಸ್ ಸರ್ ಅಲ್ಲಿಗೆ ನಿಮಗೆ ಒಂದೊಂದು ತಿಂಗಳಿಗೆ ಎಷ್ಟು ಬರುತ್ತೆ ಇಲ್ಲಿ ಎಷ್ಟು ಬರುತ್ತೆ 2,15,000 ರೂಪಾಯಿ ಬರುತ್ತೆ ಕರೆಕ್ಟಾ ಅಂದ್ರೆ ಎರಡು ತಿಂಗಳಿಗೆ ಒಂದ್ಸಾರಿ ಅಂದ್ರೆ ಎರಡು ತಿಂಗಳಿಗೆ ಒಂದ್ಸಾರಿ ಅಂದ್ರೆ ನಿನಗೆ ಎಷ್ಟು ಸಾರಿ ಬರುತ್ತೆ 6 ಸಾರಿ ಬರುತ್ತೆ ಹೌದಾ ಎರಡು ತಿಂಗಳಿಗೆ ಒಂದ್ಸಾರಿ ಆತರ ಒಟ್ಟು 12,90,000 ರೂಪೀಸ್ ಅಷ್ಟು ನಿಮಗೆ ಅಸಲು ಕಾಸ್ಟ್ ಆಫ್ ಗೂಡ್ಸ್ ನ ಸೇಲ್ ಮಾಡಿದ್ರೆ ಕಾಸ್ಟ್ ಅನ್ನ ಸೇಲ್ ಮಾಡಿದ್ರೆ ಎರಡು ತಿಂಗಳಿಗೆ ಒಮ್ಮೆ 6 ಸಾರಿ ಬರುತ್ತೆ ನಿಮಗೆ ಅಲ್ಲಿಗೆ ಎರಡು ತಿಂಗಳಿಗೆ ಒಮ್ಮೆ ಎಷ್ಟು ಬರುತ್ತೆ 2,15,000 ಬರುತ್ತೆ ಇಲ್ಲಿ ಎಷ್ಟು ಬರುತ್ತೆ 90,000 ಬರುತ್ತೆ ಇನ್ಕ್ರಿಮೆಂಟ್ ಎಷ್ಟಾಗಿದೆ 1,25,000 ರೂಪಾಯಿ ಆಗಿದೆ ಕರೆಕ್ಟಾ ಈಗ ನಾವು ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ಈ ತರ ನೀವೇನಾದ್ರೂ ಇನ್ಕ್ರೀಸ್ ಮಾಡ್ತಾ ಹೋದ್ರೆ 1 ಮಂತ್ ಇನ್ಕ್ರೀಸ್ ಮಾಡಿದ್ರೆ ನ್ಯೂ ಕ್ರೆಡಿಟ್ ಪಾಲಿಸಿನ ಅಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ ಅಂತ ಕ್ವಶನ್ ಇದೆ ಕರೆಕ್ಟಾ ಈಗ ರಿಕ್ವೈರ್ಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 1,25,000 ಮೇಲೆ ಇದೆ ಈ 1,25,000 ಮೇಲೆ 25% ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ಇದೆಯಪ್ಪ 25% 31,250 ಬರುತ್ತೆ ಕರೆಕ್ಟಾ ಹಾಗೆ ಆಕ್ಚುಯಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಕ್ಚುಯಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ 90,000 ಅಲ್ಲಿ ಎರಡು ಟೋಟಲ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 1,21,250 ಬರುತ್ತೆ ಕರೆಕ್ಟಾ ಹಾಗಾದ್ರೆ ನೀವೇ ಯೋಚನೆ ಮಾಡಿ ನಾವು ಬರೀ 1 ಮಂತ್ ಕ್ರೆಡಿಟ್ ಕೊಟ್ರೆ ಪ್ರಾಫಿಟ್ ನಮಗೆ 1,20,000 ಬರ್ತಾ ಇದೆ ಅದೇ 2 ಮಂತ್ಸ್ ಕ್ರೆಡಿಟ್ ಕೊಟ್ರೆ ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 1,21,250 ಜಾಸ್ತಿ ಇದೆ ಕಡಿಮೆ ಇದ್ದಿದ್ರೆ ಆಗ ನ್ಯೂ ಕ್ರೆಡಿಟ್ ಪಾಲಿಸಿ ಬೇಡ ಅಂತ ಹೇಳಬಹುದಾಗಿತ್ತು ಹೌದಾ ಆದ್ರೆ ಇಲ್ಲಿ ನ್ಯೂ ಕ್ರೆಡಿಟ್ ಪಾಲಿಸಿ ಏನಾಗಿದೆ ನಮಗೆ ಜಾಸ್ತಿ ಪ್ರಾಫಿಟ್ ತಂದುಕೊಡ್ತಾ ಇದೆ ಸೊ ದೇರ್ ಫೋರ್ ಏನಂತ ಬರೀತೀರಾ ನ್ಯೂ ಕ್ರೆಡಿಟ್ ಪಾಲಿಸಿ ಏನಂತ ಬರೀತೀರಾ ನ್ಯೂ ಕ್ರೆಡಿಟ್ ಪಾಲಿಸಿ ಶುಡ್ ಬಿ ಅಡಾಪ್ಟೆಡ್ ಶುಡ್ ಬಿ ಅಡಾಪ್ಟೆಡ್ ಸಿನ್ಸ್ ರಿಟರ್ನ್ ಈಸ್ ಹೈಯರ್ ದನ್ ಆಕ್ಚುಯಲ್ ಕರೆಕ್ಟಾ ಆಕ್ಚುಯಲ್ ಗಿಂತಲೂ ಏನಾಗಿದೆ ರಿಟರ್ನ್ ಇಲ್ಲಿ ರಿವೈಸ್ ಏನಾಗಿದೆ ಜಾಸ್ತಿ ಇದೆ ಇದಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ